ಮಹಾಮಳೆಯ ರೌದ್ರ ನರ್ತನಕ್ಕೆ ನಲುಗಿದ ಅಥನಿ ತಾಲೂಕಿನ ಗ್ರಾಮಗಳು ಮಹಾಮಳೆಗೆ ಉತ್ತರ ಕರ್ನಾಟಕ ಅಕ್ಷರಶಃ ನಲುಗಿ ಹೋಗಿದೆ ಜನರ ಜೀವನ ಅಸ್ತವ್ಯಸ್ತವಾಗಿದ್ದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಪ್ರಮಾಣ ತಗ್ಗಿದ್ದರೂ ಸಹ ಪ್ರವಾಹದ ಅಬ್ಬರ ಮಾತ್ರ ಮುಂದುವರೆದಿದೆ ಕಳೆದ ಹತ್ತು ದಿನಗಳಿಂದ ಸತತವಾಗಿ ಬೆಂಬಿಡದೆ ಸುರಿಯುತ್ತಿದ್ದ ಧಾರಾಕಾರ ಮಳೆಗೆ ಜನ ಜಾನುವಾರುಗಳೆಲ್ಲ ನಲುಗಿ ನೀರಾಗಿವೆ ಜೀವನವೇ ಅತಂತ್ರವಾಗಿ ಬಿಟ್ಟಿದೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಹ ಕೈ ಚೆಲ್ಲಿ ಕೂತು ಬಿಟ್ಟಿದ್ದಾರೆ ಮೇಲ್ನೋಟಕ್ಕೆ ಮಾತ್ರ ಕೆಲ ಗಂಜಿ ಕೇಂದ್ರಗಳನ್ನು ತೆರೆದು ಅಧಿಕಾರಿಗಳು ಕೈ ತಳೆದುಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯ ನಿಪ್ಪಾನಿ ಚುಕ್ಕೋಡಿ ಕಾಗ್ವಾಡ್ ರಾಯಬಾಗ್ ಮತ್ತು ಅಥನಿ ತಾಲೂಕಿನ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ ಅಥಣಿ ತಾಲೂಕಿನ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ನುಗ್ಗಿರುವ ಕೃಷ್ಣೆ ತಾಲೂಕಿನ ಇಪ್ಪತ್ತೆರಡು ಗ್ರಾಮಗಳಲ್ಲಿ ನೀರಿನ ಪ್ರಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ತಾತ್ಕಾಲಿಕವಾಗಿ ಕೆಲವು ಕಾಳಜಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಅಥನಿ ತಾಲೂಕಿನ ತೀರ್ಥ ಸಪ್ತಸಾಗರ ಇಂಗಳಗಾಂವ್ ದರೂರ್ ಕವಟ್ಕೊಪ್ಪ ಪಿಕೆನಾಗನೂರ್ ಸತ್ತಿ ಸೌದಿ ಜನವಾಡ್ ನಂದೇಶ್ವರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕೃಷ್ಣೆಯ ಅಬ್ಬರ ಮುಂದುವರೆದಿದೆ ಇನ್ನು ಕಳೆದ ಎರಡು ದಿನಗಳ ಹಿಂದೆ ಕೃಷ್ಣಾ ನದಿ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗಿದ್ದ ವ್ಯಕ್ತಿ ಶವವಾಗಿ ಪತ್ತೆಯಾಗಿದ್ದಾನೆ ನದಿ ತೀರದ ಸೌದಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ತೋಟದ ಮನೆಯಿಂದ ದನ ಕರಗಳನ್ನು ಎತ್ತರದ ಸ್ಥಳಕ್ಕೆ ಸಾಗಿಸುತ್ತಿದ್ದ ವೇಳೆ ನದಿ ಪ್ರವಾಹಕ್ಕೆ ಹೋಗಿದ್ದರು ಎರಡು ದಿನಗಳ ಬಳಿಕ ಎನ್ಡಿಆರ್ಎಫ್ ತಂಡ ಮೃತದೇಹವನ್ನು ಪತ್ತೆ ಮಾಡಿದೆ ಮೃತನನ್ನು ರಾಮನ್ಗೌಡ ಪಾಟೀಲ್ ಎಂದು ಗುರುತಿಸಲಾಗಿದ್ದು ಪ್ರಕರಣ ಅಥಣಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ವೀಕ್ಷಕರೇ ಪ್ರವಾಹದ ಭೀತಿಗೆ ಇನ್ನಷ್ಟು ಕುಟುಂಬಗಳು ಜಾನುವಾರುಗಳು ಪರಿತಪಿಸುತ್ತವೆಯೋ ಕಾಣಸಿಗದು ಆದಷ್ಟು ಅಧಿಕಾರಿಗಳು ಜನಪ್ರತಿನಿಧಿಗಳು ತಮ್ಮ ಕೈಲಾದ ಸಹಾಯಸ್ಥ ಚಾಚಿ ಸಂತ್ರಸ್ತರ ನೆರವಿಗೆ ನಿಲ್ಲಲಿ ಎಂಬುದೇ ಐಸಿಬಿ ಸುದ್ದಿವಾಹಿನಿಯ ಕಳಕಳಿ